ಎಸ್, ಈಗ ಆಗ್ಲೇ ಹೇಳಿಲ್ಲ ಈ ತರ ಆಲಿ ಶಾಸಕರು ಇವರ ಪಾರ್ಟಿ ಬಿಟ್ಟು ಹೋದ್ರು, ಬಟ್ ಆದ್ರೂ ಏಳಕ್ಕೆ ಏಳು ಗೆಲ್ತೀರ ಅನ್ನೋ ವಿಶ್ವಾಸ ಹೇಗೆ ನಮ್ಗೆ? ಏನಾಗಿದೆ ಸರ್, ಬೂತ್ ಮಟ್ಟದಿಂದ ಪಾರ್ಟಿ ಪ್ರಬಲವಾಗಿದೆ ಸರ್. ಈಗ ಮೊದಲಿಂದ ಒಂದು ಗ್ರಾಮ ಪಂಚಾಯತ್ ನಾಯಕರನ್ನ ತಯಾರು ಮಾಡೋ ಫ್ಯಾಕ್ಟರಿ, ಆಮೇಲೆ ಉದಾಹರಣೆಗೆ ಬಂದ ಎಮ್ ಎಲ್ ಸಿ ಚುನಾವಣೆ ತಾವು ನೋಡಿದಿರಿ, ಅತಿ ಹೆಚ್ಚು ಇದರಲ್ಲೇ ನಾವು ಮೆಂಬರ್ಸ್ ಗೆದ್ದಿದೆ. ಬಟ್ ಏನಾಯ್ತು, ಈ ಸೀಟ್ ಹಂಚಿಕೆನಲ್ಲಿ ಸಣ್ಣ ಪುಟ್ಟ ಒಂದು ಚರ್ಚೆಗಳಾಗ್ತದೆ ಹೊರತು ಪಕ್ಷ ಜಿಲ್ಲೆನಲ್ಲಿ ಖಂಡಿತ ಪ್ರಬಲವಾಗಿದೆ ಸರ್. ಆಗತ್ತೆ. ಈಗ ರಾಜ್ಯದ 224 ಕ್ಷೇತ್ರಗಳಲ್ಲಿ ಏನು ಸಮಾಚಾರ, ಎಷ್ಟು ಗೆಲ್ತೀರಿ ಸರ್? ಇಲ್ಲ ಸರ್, ನಮಗೆ ನಾನು ಏಕೆಂದರೆ ನನಗೂ 28 ವರ್ಷದ ಅನುಭವ, ಈ ಶಾಸಕನಾಗಿ ಎರಡೇ ಬಾರಿ. ನಮ್ಮ ಕುಮಾರನ್ ಅವರ ಪಂಚರತ್ನ ಕಾರ್ಯಕ್ರಮಗಳು ಕೊಟ್ಟ ಮೇಲೆ ಸರ್, ಪಂಚರತ್ನ ರಥಯಾತ್ರೆ ಹೊರಟ ಮೇಲೆ ಎಲ್ಲ ಕಡೆ ಹುಮ್ಮಸ್ಸು ಉತ್ಸಾಹ ಬಂದಿದೆ ಸರ್. ಏಕೆಂದರೆ ಅವರು ಒಂದೊಂದು ಕ್ಷೇತ್ರಕ್ಕೆ ಬಂದರೆ 70-80-1 ಲಕ್ಷ ತನಕನೂ ಕೂಡ ಜನ ಅವ್ರನ್ನ ನೋಡಿ ಕುಮಾರಣ್ಣ ಬರಬೇಕು ರಾಜ್ಯಕ್ಕೆ, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು, ಬಡವರ ಪರವಾಗಿ, ರೈತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ಯಾಕೆ ಇಲ್ಲಿಂದ 20 ತಿಂಗಳು, 14 ತಿಂಗಳು ಕೊಟ್ಟಂಥ ಆಡಳಿತ ಜನ ನಿರೀಕ್ಷಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ಬಡವರ ಪಾಲಿಗೆ ಒಂದು ದೇವ್ರ ಥರ ಮಾನವೀಯ ಮೂರ್ತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ಒಂದು ಲೆಕ್ಕ. ನಮ್ಮ ಪ್ರಕಾರ ಈ ಸಲ ಉತ್ತಮವಾದಂಥ ಆಡಳಿತ ಕೊಡ್ತಾರೆ, ಖಂಡಿತ ಕುಮಾರಣ್ಣ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗೋದು ಯಾವುದೇ ಸಂದೇಹ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಡೆಫಿನೆಟ್ಲಿ ಖಂಡಿತ. ಯಾವ ಕಾರಣಕ್ಕೆ ಜೆ ಡಿ ಎಸ್ ಕೋಟ್ ಹಾಕಬೇಕು ಕರ್ನಾಟಕ ಜನ? ಸರ್, ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷ ಸರ್. ಯಾವತ್ತು ಪ್ರಾದೇಶಿಕ ಪಕ್ಷ ಪ್ರಾದೇಶಿಕವಾಗಿ ಚಿಂತನೆ ಮಾಡ್ತದೆ ಸರ್. ಇವರು ರಾಷ್ಟ್ರೀಯ ಪಕ್ಷಗಳು ಇಲ್ಲಿಂದ ಡೆಲ್ಲಿ ತನಕ ಯೋಚನೆ ಮಾಡ್ತಾರೆ ಸರ್. ಈ ಪ್ರಾದೇಶಿಕ ಪಕ್ಷ ಇದ್ದಾಗ ಮಾತ್ರ ಪ್ರಾದೇಶಿಕವಾಗಿ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಇಲ್ಲಿ ವಿನಿಯೋಗ ಆಗ್ತದೆ ಸರ್. ಇದು ಬೇರೆ ಬೇರೆ ಲೆಕ್ಕಾಚಾರಗಳು. ಹೈಕಮಾಂಡ್ ಕಪ್ಪ ಕಾಣಿಕೆ ಹೋಗ್ಬಿಡುತ್ತೆ ರಾಷ್ಟ್ರೀಯ ಪಕ್ಷದಲ್ಲಿ ಅಂತ ಹೇಳಲಿಕ್ಕೆ ಹೋಗಲ್ಲ. ಇವತ್ತು ಉದಾಹರಣೆಗೆ ತೆಲಂಗಾಣ, ಇಲ್ಲೆಲ್ಲ ಸೌತಲ್ಲಿ ಬಹುತೇಕ ಎಲ್ಲ ರೀಜನಲ್ ಪಾರ್ಟಿ ಸೇರ್ತಕ್ಕಂಥದ್ದು. ನೀವು ಯಾರೇ ಮಾಡಿ ಸರ್, ಪ್ರಾದೇಶಿಕ ಪಕ್ಷಗಳಿದ್ದಾಗ ಕೊಟ್ಟಂಥ ಆಡಳಿತನ ಬೇರೆ ಪಕ್ಷಗಳು ಅದನ್ನು ಈಕ್ವಲ್ ಮಾಡಲಿಕ್ಕೆ, ಸಮತೋಲನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕುಮಾರಣ್ಣ ಮಾಡಿದಂಥ ಸಾಲ ಮನ್ನಾ ಕಾರ್ಯಕ್ರಮ, ವಿಡೋಸು ಅಂಗವಿಕಲರಿಗೆ ಕೊಟ್ಟಂಥ ಕಾರ್ಯಕ್ರಮ, ಯಾರು ರೈತರುಗಳು ಬೆಳೆ ಸಂಕಷ್ಟ ಗುರಿ ಆದರೆ ಇಮಿಡಿಯೇಟಾಗಿ ಡಿಸಿಷನ್ ತಗೋತಾರೆ, ಇನ್ನು ಕೇಂದ್ರದ ಕಡೆಗೆ ಮುಖ ಮಾಡಿ ಬೆಳೆ ತೋರಿಸಲ್ಲ, ಸ್ಥಳೀಯವಾಗಿ ಒಂದು ಗುಣಮಟ್ಟದ ಆಡಳಿತ ಕೊಡ್ಬೋದು. ಇದು ಕುಮಾರಣ್ಣ ಸರ್, ಇವತ್ತು ಪಂಚರತ್ನ ಕಾರ್ಯಕ್ರಮದಲ್ಲಿ ಎಕರೆಗೆ 10,000 ಪಾಪ ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಕೆಲವು ಸಂದರ್ಭದಲ್ಲಿ ಮಳೆ ಆಶ್ರಿತವಾಗಿ 10,000 ರೂಪಾಯಿ ಎಕರೆ ಕೊಡ್ತೀವಿ ಅನ್ನೋ ದೊಡ್ಡ ಕಾರ್ಯಕ್ರಮ. ಪಂಚಾಯತಿಗೆ ಒಂದಂದರೆ ಸುಸಜ್ಜಿತವಾದಂಥ ಹಾಸ್ಪಿಟ್ಲು, ನಮ್ಮ ಜನ 8-10 ಲಕ್ಷನ ಖರ್ಚು ಮಾಡ್ತಾರೆ, ಫ್ರೀ ಮೆಡಿಕಲ್ ಫೆಸಿಲಿಟೀಸ್ ಕೊಡಬೇಕು ಅನ್ನೋದು ವಿಶೇಷ. ಒಂದೇ ಸೂರ್ನಡಿನಲ್ಲಿ 1ನೇ ತರಗತಿಯಿಂದ 12ನೇ ತರಗತಿಗೆ ಒಂದು ಪಂಚಾಯತಿ ವ್ಯಾಪ್ತಿಯಿಂದ ಒಂದು ಗುಣಮಟ್ಟದ ಶಾಲೆನ ತೆರಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಸ್ವಂತವಾಗಿ. ಏಕೆಂದರೆ ಸರ್, ಜನತಾ ಮನೆಗಳು 1.5 ಲಕ್ಷ ಕೊಡ್ತಾರೆ ಸರ್, 1,20,000 ಸರ್. ಅವರು 4 ಅಂತ GPS ಮಾಡಿ ಕಟ್ಟುಗಳ ಹೊತ್ತಿಗೆ ಅವ್ನ ಕಷ್ಟ ಹೇಳಕ್ತಿರೋದು. ಸರ್ಕಾರದ ಹೊತ್ತಿದ್ದೇನೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವ್ರ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಿದೆಯಲ್ಲ ಸರ್, ಅದರಂಥ ಒಳ್ಳೆ ಕೆಲಸ ಯಾವುದಿಲ್ಲ ಸರ್. ಈಗ ನಿಜವಾಗಲೂ ಬಡವರಿಗೆ ಕೆಲವರು ಏನಿದೆ, ಮನೆಯಲ್ಲೊಬ್ಬರು ಏಜ್ಡ್ ಇರ್ತಾರೆ ಸರ್, ಅವ್ರು ಇನ್ನೊಬ್ಬರನ್ನ ಆಶ್ರಯಿಸೋಕ್ಕಾಗಲ್ಲ. ಅದೊಂದು ವಿಶೇಷವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅದರ ಜೊತೆಗೆ ಮಹಿಳೆಯರಿಗೆ ಸಬಲೀಕರಣದ ಬಗ್ಗೆ ಅವ್ರು ಕೊಡ್ತಾರೆ. ಯಾಕೆಂದರೆ ಕುಮಾರಣ್ಣ ಹಿಂದೆ ಮಾತಿನಂತೆ ನುಡಿದಿದಾರಲ್ಲ ಸರ್, ಸಾಲ ಮನ್ನಾ ಮಾಡ್ತೀನಿ ಅಂದರು ಮಾಡಿದರು. ಹಳೆ ಸರ್ಕಾರದ ಯೋಜನೆಗಳನ್ನು ಕೂಡ ಮುಂದುವರಿಸೋದ್ರ ಜೊತೆಗೆ 25,000 ಕೋಟಿ ಸಾಲ ಮನ್ನಾ ಮಾಡೋದೇನು ಸುಲಭ ಅಲ್ಲ ಸರ್, ಅದೆಲ್ಲ ನಿಭಾಯಿಸಿದರು. ಯಾವ ಕಾಲಘಟ್ಟಗಳಲ್ಲಿ ಯಾವ ಬಿಲ್ಲು ಬಾಕಿ ಇರಲಿಲ್ಲ, ಯಾವ ಕಾಂಟ್ರಾಕ್ಟ್ರುಗಳಿಗೆ ತೊಂದರೆ ಇರಲಿಲ್ಲ, ಡೆವಲಪ್ಮೆಂಟ್ಗೂ ತೊಂದರೆ ಆಗಿಲ್ಲ. ಆ ರೀತಿ ಒಂದು ಒಳ್ಳೆ ಆಡಳಿತವನ್ನು ಕುಮಾರಣ್ಣ ಕೊಟ್ಟಿದ್ದಾರೆ. ಒತ್ತಡದ ನಡುವೆ ಸರ್ಕಾರಗಳು ವ್ಯತ್ಯಾಸ ಆಗಿರ್ಬೋದು, ಪ್ರಶ್ನೆ ಬೇರೆ. ಒಟ್ಟು ಕುಮಾರಣ್ಣ ಅವರ ಆಡಳಿತನ ಸರ್, ಇವತ್ತು ಕೂಡ ಹಳ್ಳಿನಲ್ಲಿ ನಮ್ಮ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಕ್ಕಂಥವ್ರು ಚಿಂತನೆ ಮಾಡ್ತಾರೆ ಸರ್, ಕುಮಾರಣ್ಣ ಬಂದರೆ ಈ ರಾಜ್ಯಕ್ಕೆ ಒಂದು ಯೋಗ ಬರುತ್ತೆ, ರಾಮರಾಜ್ಯದ ಒಂದು ಕಲ್ಪನೆ ಮಾಡ್ಬೋದು ಅನ್ನೋದು ಭಾವನೆ ಸರ್. ದಮ್ಮನಿಂಗ್ಲ ಪಂಚಾಯತಿ ಮತ್ತು ಕಬ್ಬಾಳ್ ಪಂಚಾಯತಿ ಅಂತ ಒಂದು 10 ಕೆರೆಗಳು ಬರ್ತದೆ ಸರ್, ಅದನ್ನು ಕೂಡ ಗುಡೇವಸಳ್ಳಿ ಲಿಫ್ಟ್ ಇರಿಗೇಷನ್ ನಾಗಮಂಗ್ಲಕ್ಕೆ ಹೋಗ್ತದೆ ಸರ್. ಆ ಲಿಫ್ಟ್ ಇರಿಗೇಷನ್ ಅಲ್ಲಿ ಅದನ್ನು ಕೂಡ 10 ಕೆರೆ ಆ್ಯಡ್ ಮಾಡಿದ್ದೀನಿ ಸರ್. ಅದು ಕೂಡ ಈಗಾಗಲೇ ಕಾಮಗಾರಿ ಪೂರ್ಣಗೊಳ್ಳುವಂಥದ್ದು ಕೇಳಿದೆ. ನಾವು ನಮ್ಮದೇ ಆದಂಥ ಒಂದು ತಾಂತ್ರಿಕ ಆಲೋಚನೆ ಇಟ್ಕೊಂಡು ಯಾವ್ಯಾವ ಮೂಲದಿಂದ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆಗಳನ್ನು ತುಂಬಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವೆಲ್ಲರೂ